ಕನ್ನಡತೆ ಈ ಸೀರಿಯಲನ್ನು ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಈ ಸೀರಿಯಲ್ ಅದ್ಭುತವಾಗಿ ಬರ್ತಾ ಇತ್ತು ನೋಡುಗರ ಮನಸ್ಸನ್ನು ಕೂಡ ಕದ್ದಿತು ಈ ಒಂದು ಸೀರಿಯಲ್ ಸೊ ಕನ್ನಡತಿ ಕಥೆ ಹಾಗೂ ಅದರಲ್ಲಿ ಬರ್ತಿದ್ದಂಥ ಕಲಾವಿದರು ಪಾತ್ರವರ್ಗ ಎಲ್ಲವೂ ಕೂಡ ಅದ್ಭುತವಾಗೇ ಇತ್ತು ಆ ಕಾರಣಕ್ಕಾಗಿ ಈ ಸೀರಿಯಲನ್ನು ಮುಗಿಸಿದ್ರು ಕೂಡ ಯಾಕೆ ಮುಗಿಸಿದ್ರಿ ಅಂತ ಪ್ರೇಕ್ಷಕರು ಪ್ರಶ್ನೆಯನ್ನು ಮಾಡ್ತಾ ಇದ್ರು ಈಗಲೂ ಪ್ರಸಾರ ಏನಾದರೂ ಆದರೆ ಇದನ್ನು ನೋಡುಗರ ಸಂಖ್ಯೆ ಮೊದಲು ಹೇಗಿತ್ತು ಹಾಗೆ ಆಗುತ್ತೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇದರಲ್ಲಿ ಬರ್ತಾ ಇದ್ದ ಹರ್ಷ ಭುವಿ ಅಮ್ಮಮ್ಮ ಇವ್ರು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಒಂದೊಂದು ಪಾತ್ರವೂ ಕೂಡ ಜೀವಿಸಿ ಅಭಿನಯಿಸಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಇಂಥ ಸೀರಿಯಲ್ ಬಹು ಬೇಗ ಮುಗಿಸಿದ್ರು ನಿಜವಾಗ್ಲೂ ಅದು ಬೇಸರದ ಸಂಗತಿ ಈ ಸೀರಿಯಲ್ನಲ್ಲಿ ಅಮ್ಮಮ್ಮನ ಪಾತ್ರ ರತ್ನಮಾಲನ ಪಾತ್ರವನ್ನ ಮಾಡ್ತಾ ಇದ್ದಂಥ ಈ ಪಾತ್ರಧಾರಿಯ ಬಗ್ಗೆ ಆಗಿನಿಂದ ಈಗಿನವರೆಗೂ ಮೆಚ್ಚುಗೆ ವ್ಯಕ್ತ ಆಗ್ತಾನೇ ಇದೆ ಹೌದು ಇವರ ಪಾತ್ರವನ್ನು ನೋಡಿ ಅದೆಷ್ಟೋ ಮಂದಿ ನಮ್ಮಮ್ಮನ್ನ ನೋಡ್ದಂಗೆ ಆಗುತ್ತೆ ಅಂತ ಹೇಳಿದರೆ ಇನ್ನೆಷ್ಟೋ ಮಂದಿ ಅತ್ತೆ ಅಥವಾ ಅಮ್ಮಮ್ಮ ಅಥವಾ ಅಮ್ಮ ಇದ್ದರೆ ಹೀಗಿರಬೇಕು ಅಂತ ಹೇಳ್ತಾ ಇದ್ರು ಯಾಕಂದರೆ ಅವರ ಮುಖದಲ್ಲಿ ಅಷ್ಟು ಶಾಂತ ಸ್ವಭಾವ ಇತ್ತು ಇವರ ಮುಖ ನೋಡ್ತಾ ಇದ್ದ ಹಾಗೇ ಅದೊಂದು ರೀತಿಯಲ್ಲಿ ನಿಜವಾಗ್ಲೂ ಈಕೆ ತಾಯಿ ಅಂತ ಅನಿಸಿಬಿಡ್ತಾ ಇತ್ತು ಈಕೆಯ ಅಭಿನಯ ಕೂಡ ಅಷ್ಟೇ ಚೆನ್ನಾಗಿತ್ತು ಆ ಕಾರಣಕ್ಕಾಗಿಯೇ ಇವರನ್ನು ಎಲ್ರೂ ಕನ್ನಡತಿ ಆದ ನಂತರ ಅಮ್ಮಮ್ಮ ಅಂತ ಕರೆಯೋದಕ್ಕೆ ಶುರು ಮಾಡಿಬಿಡ್ತಾರೆ ಸೊ ಇದೀಗ ಇವರ ವಿಚಾರ ಸಿಕ್ಕಾಬಟ್ಟು ವೈರಲ್ ಆಗ್ತಾ ಇದೆ ಏನು ಅಂತಂದರೆ ಇವರ ಪರ್ಸ್ನಲ್ ವಿಚಾರ ಇವರ ಮಗ ಮತ್ತು ಸೊಸೆಯ ವಿಚಾರ ಹೌದು ಚಿತ್ಕಳ ಬಿರದಾರ್ ಯಾವುದೇ ಪಾತ್ರ ಕೊಟ್ಟು ಕೂಡ ಅದ್ಭುತವಾಗಿ ಮಾಡುವಂತಹ ವ್ಯಕ್ತಿತ್ವ ಇವರದ್ದು ಅವರ ನಡೆ ನುಡಿ ಎಲ್ಲವೂ ಸಹಜವಾಗಿಯೇ ಸ್ವಲ್ಪ ಶಾಂತ ಸ್ವಭಾವ ಆಗಿರೋದ್ರಿಂದ ಆ ಥರದ ಪಾತ್ರಗಳು ಇವರಿಗೆ ಹೇಳಿ ಮಾಡಿಸಿದೆ ಅಂತ ಅನಿಸುತ್ತೆ ಏನು ಚಿತ್ಕಳ ಬಿರದಾರ್ ಬಗ್ಗೆ ಹೊಸದಾಗಿ ಹೇಳೋದಕ್ಕೆ ಏನೂ ಇಲ್ಲ ಅವರು ಮೂಲತಃ ಕನ್ನಡಿಗರೇ ಏನು ಚಿತ್ಕಲಾ ಅವರ ಫ್ಯಾಮಿಲಿ ಬಗ್ಗೆ ನಾವು ನೋಡೋದಾದರೆ ಚಿತ್ಕಲಾ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಕೂಡ ಗಂಡು ಮಕ್ಕಳೆ ಇಬ್ಬರನ್ನ ಬಹಳ ಪ್ರೀತಿಯಿಂದ ಸಾಕಿರುವಂಥ ಚಿತ್ಕಲಾ ಅವರು ಅವರ ಮಕ್ಕಳಿಗೆ ಒಳ್ಳೆಯ ಎಜುಕೇಷನನ್ನು ಕೂಡ ಕೊಡಿಸಿದ್ದಾರೆ ವಿನಯ ವಿದ್ಯೆ ಎಲ್ಲವನ್ನ ಒಬ್ಬ ಮಕ್ಕಳಿಗೆ ಹೇಗೆ ಕೊಡಬೇಕು ಒಂದು ಸಂಸ್ಕಾರವಂತ ಫ್ಯಾಮಿಲಿಯಾಗಿ ಹೇಗಿರಬೇಕು ಅನ್ನೋದನ್ನು ಈ ಫ್ಯಾಮಿಲಿ ನೋಡಿ ಕಲಿತುಕೊಂಡ್ರೆ ನಿಜವಾಗ್ಲೂ ಕೂಡ ಅದು ಎಲ್ರಿಗೂ ಮಾರ್ಗದರ್ಶನ ಎಷ್ಟೋ ನಾಯಕರು ನಾಯಕಿಯರು ಕಲಾವಿದರು ಸಿನಿಮಾ ಮೇಲೆ ಅಥವಾ ಸೀರಿಯಲ್ ಮೇಲೆ ಅಥವಾ ತೆರೆ ಮೇಲೆ ಕಾಣಿಸಿಕೊಂಡ ರೀತಿ ರಿಯಲ್ ಲೈಫ್ನಲ್ಲಿ ಇರುವುದೇ ಇಲ್ಲ ಅದರಲ್ಲಿ ಇವರ ವಿಚಾರದಲ್ಲಿ ಅದು ವಿಭಿನ್ನ ಚಿತ್ಕಲಾ ಅವರು ಎಲ್ಲರ ಜೊತೆಗೆ ಚೆನ್ನಾಗಿ ಬೆರೀತಾರೆ ಒಳ್ಳೆ ಸಂಸ್ಕಾರವಂತೆ ಮಕ್ಕಳನ್ನು ಕೂಡ ಹಾಗೆಯೇ ಬೆಳೆಸಿದ್ದಾರೆ ಇದೀಗ ಅವರ ಮಗನಿಗೆ ಅದ್ಧೂರಿಯಾಗಿ ಮದುವೆಯನ್ನು ಬೆಂಗಳೂರಿನಲ್ಲಿ ಮಾಡಲಾಗಿತ್ತು ಇತ್ತೀಚೆಗೆ ಅವರ ಮಗ ಮತ್ತು ಸೊಸೆ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಿಕೊಂಡಿದ್ರು ಈ ಆ್ಯನಿವರ್ಸರಿಯಲ್ಲಿ ಚಿತ್ಕಲಾ ಅವರು ಭಾಗಿಯಾಗಿದ್ರು ಹೌದು ಚಿತ್ಕಲಾ ಅವರು ಕನ್ನಡದ ಸೀರಿಯಲ್ ಪ್ರಕಾರವಾಗಿಯೇ ಕನ್ನಡ ಅಂದರೆ ತುಂಬಾ ಪ್ರೀತಿಸ್ತಾರೆ ಕನ್ನಡ ಅಂತಂದರೆ ತುಂಬಾ ಅಚ್ಚುಮೆಚ್ಚು ಕನ್ನಡದ ಸೀರಿಯಲ್ನಲ್ಲಿ ಹೇಗೆ ಅವರ ಕನ್ನಡ ಅಭಿಮಾನ ಇತ್ತು ರಿಯಲ್ ಲೈಫ್ನಲ್ಲೂ ಕೂಡ ಅವರ ಕನ್ನಡ ಅಭಿಮಾನ ಇತ್ತು ಆದರೆ ಇಲ್ಲಿ ಒಂದು ಡಿಫ್ರೆಂಟ್ ಏನು ಅಥವಾ ಡಿಫ್ರೆನ್ಸ್ ಏನು ಅಂತ ನಾವು ನೋಡೋದಾದರೆ ಅವರ ಸೊಸೆ ಜಾರ್ಖಂಡ್ನವರು ಹೌದು ಮಗ ವಿದ್ಯಾವಂತ ಅಮೇರಿಕದಲ್ಲೇ ಇದ್ದಾರೆ ಅಮೇರಿಕದಲ್ಲೇ ಎಜುಕೇಷನನ್ನು ಮುಗಿಸಿ ಅಮೇರಿಕದಲ್ಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿಯೇ ಜಾರ್ಖಂಡ್ ಮೂಲದ ದೇವಾಂಶಿ ಎಂಬ ಹುಡುಗಿಯ ಜೊತೆಗೆ ಚಿತ್ಕಲಾ ಅವರ ಮಗನಿಗೆ ಲವ್ ಆಗುತ್ತೆ ಇಬ್ಬರು ಬಹಳ ವರ್ಷಗಳ ಕಾಲ ಪ್ರೀತಿಸ್ತಾರೆ ಆ ಹುಡುಗಿ ಕೂಡ ಅಮೆರಿಕಕ್ಕೆ ಬಂದಿದ್ದರಿಂದ ಇಬ್ಬರ ನಡುವೆ ಪ್ರೀತಿ ಬೆಳೆದಿತ್ತು ಈ ವಿಚಾರವನ್ನು ಚಿತ್ಕಲ ಅವರಿಗೆ ಅವರ ಮಗ ಸೌರಭ್ ಹೇಳ್ತಾರೆ ನಾನು ಹೀಗೆ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಆದರೆ ಆಕೆ ನಾಗಾಲ್ಯಾಂಡ್ ಜಾರ್ಖಾಂಡ್ನವರು ಅವರು ಇಲ್ಲ ಅಮೆರಿಕದಲ್ಲಿ ನನ್ನ ಜೊತೆಗೆ ಹೇಳ್ತಾರೆ ಮದುವೆ ಆದರೆ ಆಕೆಯನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಏನೇನು ಮಗನ ಪ್ರೀತಿಗೆ ಒಪ್ಪಿಗೆ ಕೊಡಲೇಬೇಕಲ್ಲ ಅನ್ನುವಂಥ ಕಾರಣಕ್ಕೆ ಚಿತ್ಕಲ ಅವರು ಕೂಡ ಒಪ್ಕೊಳ್ತಾರೆ ಬೆಂಗಳೂರಿನಲ್ಲೇ ಬಹಳ ಅದ್ದೂರಿಯಾಗಿ ವಿವಾಹವನ್ನು ಮಾಡಲಾಗುತ್ತೆ ಈ ಮದುವೆ ಕಾರ್ಯಕ್ರಮಕ್ಕೆ ಕನ್ನಡತೆ ಸೇರಿದಂತೆ ಬೇರೆ ಬೇರೆ ಸೀರಿಯಲ್ನ ಅನೇಕ ಕಲಾವಿದರು ಕೂಡ ಭಾಗಿಯಾಗಿದ್ರು ಎಲ್ಲರೂ ಆಶೀರ್ವದಿಸಿದ್ರು ಇದೀಗ ಅವರ ಆನಿವರ್ಸರಿ ಇತ್ತು ಈ ಆನಿವರ್ಸರಿಗೆ ಅಮೇರಿಕಕ್ಕೆ ಚಿತ್ಕಲಾ ಅವರು ಹೋಗಿದ್ರು ಚಿತ್ಕಲಾ ಮತ್ತು ಅವರ ಪತಿ ಇಬ್ಬರು ಕೂಡ ಮಕ್ಕಳ ಮನೆಗೆ ಹೋಗಿದ್ರು ಇಲ್ಲಿ ಖುಷಿಯ ವಿಚಾರ ಅಂದ್ರೆ ಬೇರೆ ಭಾಷೆ ಅಥವಾ ಬೇರೆ ಊರಿನ ಹುಡುಗಿಯನ್ನ ಮದುವೆ ಆಗಿರೋದ್ರಿಂದ ಆಕೆ ಅಡ್ಜಸ್ಟ್ ಆಗ್ತಾಳೋ ಆಗಲ್ವೋ ಅನ್ನುವಂಥ ಭಯ ಎಂಥವ್ರಿಗಾದ್ರೂ ಕೂಡ ಇದ್ದೇ ಇರುತ್ತೆ ಅದರಲ್ಲೂ ಜಾರ್ಖಂಡ್ ಮೂಲದ ಈ ಹುಡುಗಿ ಹೇಗೆ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾಳೆ ಅನ್ನುವಂಥ ಒಂದು ಭಯ ಈ ಚಿತ್ಕಲಾ ಅವ್ರಿಗೂ ಕೂಡ ಇತ್ತು ಆದರೆ ಇದೀಗ ಚಿತ್ಕಲಾ ಅವರು ಹಾಡಿ ಹೊಗಳಿದ್ದಾರೆ ಸೊಸೆಯನ್ನು ನನಗೆ ಯಾವತ್ತೂ ನನ್ನ ಸೊಸೆಯನ್ನು ಸೊಸೆ ಅಂತ ನೋಡೂ ಇಲ್ಲ ಕರೆದು ಇಲ್ಲ ಬಾಯಿ ತುಂಬಾ ಮಗಳೇ ಮಗಳೇ ಅಂತಾನೆ ಕರಿತೀನಿ ಅದ್ರಲ್ಲೂ ಈ ಬಾರಿ ನನಗೆ ನನ್ನ ಸೊಸೆಯನ್ನ ನೋಡಿ ತುಂಬಾ ಖುಷಿಯಾಯಿತು ಎಂತ ಸಂಸ್ಕಾರವಂತೆ ಆಕೆ ಸಿಂಗಲ್ ಪೇರೆಂಟ್ ಅಡಿಯಲ್ಲಿ ಬೆಳೆದವಳು ಅಂದ್ರೆ ದೇವಾಂಶಿ ಅವರಿಗೆ ತಾಯಿ ಒಬ್ಬರೇ ಇರೋದು ಆದರೂ ಬಹಳ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ದಾರೆ ನಿಜವಾಗ್ಲೂ ಕೂಡ ನನಗೆ ಖುಷಿ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಅತ್ತೆ ಸೊಸೆ ಇಬ್ರು ಅಮ್ಮ ಮಗಳ ರೀತಿಯಲ್ಲಿ ಇರುವುದು ನಿಜವಾಗ್ಲೂ ಕೂಡ ಖುಷಿ ತರಿಸಿದೆ ಒಬ್ಬರು ಕನ್ನಡತಿ ಇನ್ನೊಬ್ರು ಜಾರ್ಖಂಡ್ನವರು ಆದರೆ ಹೊಂದಾಣಿಕೆ ಪ್ರೀತಿ ವಿಶ್ವಾಸಕ್ಕೆ ಭಾಷೆ ಬೇಕಾಗಿಲ್ಲ ಅನ್ನೋದನ್ನು ಇವರು ತೋರಿಸಿಕೊಟ್ಟಿದ್ದಾರೆ ಈಗ ಅಮೆರಿಕದಲ್ಲೇ ಮನೆ ತೆಗೆದುಕೊಂಡು ಗೃಹ ಮಾಡಿಕೊಂಡು ಮಗ ಮತ್ತು ಸೊಸೆ ಸೆಟಲ್ ಆಗಿದ್ದಾರೆ ಚಿತ್ಕಲಾ ಅವರು ಆಗ ಅಲ್ಲಿಗೆ ಹೋಗಿ ಅಮೆರಿಕದಲ್ಲಿ ನಾಲ್ಕರಿಂದ ಐದು ದಿನ ಇದ್ದು ಎಂಜಾಯ್ ಮಾಡಿ ಬರ್ತಾರೆ ಮಗನಿಗೆ ಮತ್ತು ಮಗಳು ಅಂದ್ರೆ ಸೊಸೆಗೆ ಇಬ್ಬರಿಗೂ ಆಶೀರ್ವದಿಸಿ ಅವರಿಗೂ ಸ್ವಲ್ಪ ದಿನಗಳ ಕಾಲ ಜೊತೆಗೆ ಇದ್ದಂತೆ ಆಗತ್ತೆ ಅಂತ ಹೋಗಿ ಸ್ವಲ್ಪ ದಿನಗಳ ಕಾಲ ಆ ದೇಶದಲ್ಲೇ ಇದ್ದು ಬರ್ತಾರೆ ಹೀಗೆ ಇದ್ದು ಬಂದಾಗಲೇ ಸೊಸೆಯ ಬಗ್ಗೆ ಹಾಡಿ ಹೊಗಳಿದ್ದಾರೆ ಆಕೆ ಸೊಸೆಯಲ್ಲ ನನ್ನ ಮಗಳ ರೀತಿಯಲ್ಲಿ ನಾವೇ ಹುಡುಕಿದ್ರು ಈ ತರದ ಹೆಣ್ಣು ಮಗಳು ಸಿಗ್ತಿದ್ಲು ಎಲ್ಲೋ ಗೊತ್ತಿಲ್ಲ ತುಂಬಾನೇ ಸಂಸ್ಕಾರವಂತೆ ನನಗಂತೂ ಆಕೆಯನ್ನು ನೋಡಿ ತುಂಬಾ ಖುಷಿ ಆಗ್ತಿದ್ರು ಅಂತ ಜಾರ್ಖಂಡ್ ಸಸೆಯನ್ನ ನೋಡಿ ಹಾಡಿ ಹೊಗಳಿದ್ದಾರೆ ಚಿಟ್ಕಲಾ